ಮಂಜು ಚಂದ್ರ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬೆಂಗಳೂರಲ್ಲಂತೂ ಕೊರೋನಾ ಮತ್ತೆ ಜಾಸ್ತಿ ಆಗ್ತಾ ಇದೆ. 10 ದಿನ 500 ಮಕ್ಕಳು, ಮೂರನೇ ಅಲೆ ಮುನ್ಸೂಚನೆನ ಇದು. ಬೆಂಗಳೂರು ದೇವಸ್ಥಾನಗಳಲ್ಲಿ ವೀಕೆಂಡ್ ಬಂದ್. ಈ ಹೊತ್ತಿನ ಸ್ಪೆಷಲ್ ಬೆಂಗಳೂರು ಇನ್ ಡೇಂಜರ್. ಒಂದು ಸಿಟಿನಲ್ಲಿ 500 ಮಕ್ಕಳಿಗೆ ಕೊರೋನಾ ಅಟ್ಯಾಕ್ ಆಗುತ್ತೆ ಅಂದ್ರೆ ತುಂಬಾನೇ ಡೇಂಜರ್ ಇದು. ಮೊದಲ ಬ್ರೇಕಿಂಗ್ ನ್ಯೂಸ್, ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಪ್ರತಿದಿನ 400-500 ದಾಟ ಮುಂದಕ್ಕೆ ಹೋಗುವ ಲಕ್ಷಣ ಇದು. ಕೇಸ್ ಹೆಚ್ಚಳ ಆಗ್ತಾ ಇದೆ. 27 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳು ಇನ್ ಡೇಂಜರ್. ಬ್ರೇಕಿಂಗ್ ನ್ಯೂಸ್. ಒಂದು ಕೋಟಿಗೂ ಜನಸಂಖ್ಯೆ ಹೆಚ್ಚಿರುವಂತಹ ರಾಜ್ಯದ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರು, 27 ವಿಧಾನಸಭಾ ಕ್ಷೇತ್ರ ಪೈಕಿ 6 ಕ್ಷೇತ್ರಗಳು ದೊಡ್ಡ ಮಟ್ಟದಲ್ಲಿ ಆತಂಕ ಮೂಡಿಸ್ತಾ ಇದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ 300ಕ್ಕಿಂತ ಹೆಚ್ಚು ಸಕ್ರಿಯ ಕೇಸ್ಗಳು. ಮಾದೇವಪುರ 455 ಆ ಕ್ಷೇತ್ರದಲ್ಲಿ, ಪಾಸಿಟಿವಿಟಿ 1.09. ಓಹೋ, ದಾಟ್ ಮುಂದಕ್ಕೆ ಹೋಯ್ತು. 455 ಜನ ಮಾದೇವಪುರ ಕ್ಷೇತ್ರದ ಜನ ಗಮನಿಸ್ಕೊಂಬಿಡಿ. ಕೆ ಆರ್ ಪುರ ಡೇಂಜರ್ ಇರೋ ಕ್ಷೇತ್ರ, 376 ಕೇಸ್ಗಳಿದೆ, ಆಕ್ಟಿವ್ ಕೇಸ್ಗಳು, ಸಕ್ರಿಯ ಪ್ರಕರಣಗಳು ದಾಖಲಾಗಿರೋದು. ಇನ್ನು ಬೊಮ್ಮನಹಳ್ಳಿ, ಬೆಳಗ್ಗೆಯಿಂದ ಬೊಮ್ಮನಹಳ್ಳಿ ನ್ಯೂಸೇ ಬರ್ತಾ ಇದೆ, ಇದೊಂದು ಬೊಮ್ಮನಹಳ್ಳಿ ನ್ಯೂಸು. ಅಲ್ಲೂ ಕೂಡ ಕೇಸಸ್ಗಳು 341, ಪಾಸಿಟಿವಿಟಿ ರೇಟ್ 0.90, ಆಲ್ಮೋಸ್ಟ್ 1% ಬಂತು. ಚಾಮರಾಜಪೇಟೆ ಪರವಾಗಿಲ್ಲ, 34.34% ಚಾಮರಾಜಪೇಟೆಯಲ್ಲಿ ಕಂಟ್ರೋಲಿಂಗ್. ಗಾಂಧಿನಗರ 54, ಇವೆಲ್ಲ ಓಕೆ. ಬಟ್ ಆದರೆ ದೊಡ್ಡ ದೊಡ್ಡದಾಗಿರೋ ಕೇಸ್ಗಳು ಮಾತ್ರ 300-400-500 ತನಕ ಬಂದ್ಬಿಡ್ತು. ಸೊ ಗಾಂಧಿನಗರ ಎಲ್ಲ ಓಕೆ. ಚಿಕ್ಕಪೇಟೆ ಇದೆಲ್ಲ ಕಂಟ್ರೋಲೇಬಲ್. ಈಗ 66, ಯಾಕೆಂದರೆ 0.85 ಪಾಸಿಟಿವಿಟಿ ರೇಟು, 66 ಇದೆ ಪ್ರಕರಣಗಳು. ವಿಜಯನಗರ 80 ಆಕ್ಟಿವ್ ಕೇಸ್ಗಳು ದಾಖಲಾಗಿದೆ. ಪುಲಕೇಶಿ ನಗರ, ಇದು ವಿಧಾನಸಭಾ ಕ್ಷೇತ್ರವಾರು ಕೊಡ್ತಾ ಇದ್ದೀವಿ, 81 ಆಕ್ಟಿವ್ ಕೇಸ್ಗಳಿವೆ, ಪ್ರಾಬ್ಲಮ್ ಇಲ್ಲ, ಸೇಫ್. ರಾಜಾಜಿನಗರ 82, 100 ಅಥವಾ 60-70-40-50 ಈ ಥರದ್ದೆಲ್ಲ ಇದ್ದರೆ ಅದು ಕಂಟ್ರೋಲೇಬಲ್, ಪ್ರಾಬ್ಲಮ್ ಇಲ್ಲ. ಹಾಂ, ಇದು ಈ ಥರ ಬಂದುಬಿಟ್ರೆ 450-350-250 ಈ ಥರದ್ದೆಲ್ಲ ಬಂದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದು ಡೇಂಜರ್. ಸೊ ಹಾಗಾಗಿ ಬಿ ಕೇರ್ಫುಲ್, ಹುಷಾರಾಗಿರಿ. ಹೌದು, ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಿದೆ. ಜಿಲ್ಲಾಡಳಿತ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಏನಪ್ಪ ಅಂದರೆ, ವೀಕೆಂಡ್ ಹಾಗೂ ಸರ್ಕಾರಿ ರಜಾದಿನಗಳು ಯಾವುದೇ ದೇವಸ್ಥಾನಗಳು ಓಪನ್ ಇರಲ್ಲ, ಭಕ್ತರು ಬರಬೇಡಿ ಅಂತ ನಿಷೇಧವನ್ನು ಹೇರಿದ್ದಾರೆ. ದೇವಸ್ಥಾನಗಳಲ್ಲಿ ಕೇವಲ ಪೂಜೆ ಅಷ್ಟೇ ನಡೆಯುತ್ತೆ, ಆದರೆ ಯಾವ ಭಕ್ತರಿಗೂ ಎಂಟ್ರಿ ಇಲ್ಲ. ಆಷಾಢ ಕಳೆದು ಶ್ರಾವಣ ಅಂದ ತಕ್ಷಣ ಸಾಲು ಸಾಲು ಹಬ್ಬ ಹರಿದಿನಗಳು ಶುರುವಾಗುತ್ತೆ. ದೇವಸ್ಥಾನಗಳಲ್ಲಿ ಸಂಭ್ರಮ ಮನೆ ಮಾಡುತ್ತೆ, ಸಾಕಷ್ಟು ಭಕ್ತರು ಕೂಡ ಹೆಚ್ಚು ಬರ್ತಾರೆ. ಅದನ್ನು ತಡೆಗಟ್ಟೋದಕ್ಕೆ ಈ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ವೀಕೆಂಡ್ ಶನಿವಾರ ಭಾನುವಾರ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಮಂಡೇ ಟು ಫ್ರೈಡೇ ಮಾತ್ರ. ಸರ್ಕಾರಿ ರಜಾ ದಿನಗಳಿದ್ದರೆ, ಬಂತಲ್ಲ ವರಮಹಾಲಕ್ಷ್ಮಿ ಹಬ್ಬ ಬಂತು, ಅವತ್ತು ರಜಾ ಇದ್ದರೆ ಅವತ್ತು ದೇವಸ್ಥಾನ ಓಪನ್ ಇರಲ್ಲ. ನಿಮ್ಮೆಲ್ಲರ ಗಮನ ಕೊಟ್ಬಿಡ್ತೀವಿ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ವಿ, ಇದು ನಿಮಗೆ ಗೊತ್ತೇ ಇದೆ. ಇದರ ಮುಂದುವರಿದ ಭಾಗ ಏನಪ್ಪ ಅಂದರೆ, ವಾಟ್ಸಪ್ ಮೂಲಕ ನಾವು ಮೆಸೇಜ್ಗಳನ್ನು ಕಳಿಸ್ಕೊಡ್ತೀವಿ, ಅಂದರೆ ನಿಮ್ಗೆ ಯಾವುದೇ ಪ್ರಶ್ನೆ ಇದ್ದರೂ ಉತ್ತರಗಳನ್ನು ಕಳಿಸ್ಕೊಡ್ತೀವಿ. ನಿಮ್ಗೆ ಎಷ್ಟೋ ಸರಿ ಕನ್ಫ್ಯೂಷನ್ಸ್ ಇರುತ್ತೆ, ಉತ್ತರ ಸಿಕ್ಕಿರಲ್ಲ, ಅದು ನಮ್ಗೆ ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, 7977773753. ಐ ರಿಪೀಟ್, 7977773353. ನೀವು ಯಾವ ನಂಬರಿಂದ ಕಳಿಸಿರ್ತೀರೋ ಅದೇ ನಂಬರ್ಗೆ ಉತ್ತರ ಕಳಿಸ್ಕೊಡ್ತೀವಿ. ಹೆಚ್ಚಿನ ವಿವರಗಳಿಗಾಗಿ ಲಾಗಿನ್ ಮಾಡಿ www.moneycontrol.com/sanjeevani.